ಮೊದಲನೆಯ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡದಾದ ದ್ವೀಪ ಯಾವುದು? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ದ್ವೀಪ ಯಾವುದಪ್ಪ ಅಂದರೆ ಗ್ರೀನ್ಲ್ಯಾಂಡ್ ದ್ವೀಪ ಅಂತಕ್ಕಂಥದ್ದು. ಇದು ಜಗತ್ತಿನಲ್ಲಿ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದ್ವೀಪವಾಗಿದೆ. ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಯಾವ ರೇಖೆಯಲ್ಲಿ ನಿಗದಿಪಡಿಸಲಾಗಿದೆ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು 180 ಡಿಗ್ರಿಯಲ್ಲಿ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡಿದ ನಂತರ, ಮಾಲಿ ಯಾವ ದೇಶದ ರಾಜಧಾನಿಯಾಗಿದೆ? ಮಾಲಿ ಅಂತಕ್ಕಂಥದ್ದು ಇಲ್ಲಿ ಮಾಲ್ಡೀವ್ಸ್ ದೇಶದ ರಾಜಧಾನಿ ಆಗಿರ್ತಕ್ಕಂಥದ್ದು ಈ ಮಾಲಿ ಅಂತಕ್ಕಂಥದ್ದು. ಏನು ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಪಂಚದ ಅತಿ ದೊಡ್ಡ ಸಮುದ್ರ ಸೇತುವೆ ಎಲ್ಲಿದೆ? ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಸಮುದ್ರ ಸೇತುವೆ ಎಲ್ಲಿ ಕಂಡು ಬರ್ತದೆಪ್ಪ ಅಂದರೆ ಚೀನಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ, ರೋಮ್ ನಗರವು ಯಾವ ನದಿಯ ದಡದ ಮೇಲಿದೆ? ರೋಮ್ ಅಂತಕ್ಕಂತಹ ನಗರ ಯಾವ ನದಿಯ ದಡದ ಮೇಲಿದೆಯಪ್ಪ ಅಂದರೆ ಟೈಬರ್ ನದಿಯ ದಡದ ಮೇಲೆ ಇರತಕ್ಕಂಥದ್ದು ಈ ರೋಮ್ ನಗರ ಅಂತಕ್ಕಂಥದ್ದು. ಇನ್ನು ರಾತ್ರಿ ವೇಳೆಯಲ್ಲಿ ಆಕಾಶದಲ್ಲಿ ಯಾವ ಗ್ರಹವು ಕೆಂಪಾಗಿ ಕಾಣುತ್ತದೆ? ರಾತ್ರಿ ವೇಳೆಯಲ್ಲಿ ಯಾವ ಗ್ರಹ ಕೆಂಪಾಗಿ ಕಾಣುತ್ತದೆಯಪ್ಪ ಅಂದರೆ ಮಂಗಳ ಗ್ರಹ ಕೆಂಪಾಗಿ ಕಾಣತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿದ ನಂತರ, ದಿನನಿತ್ಯ ವಾಯುಮಂಡಲದ ಹವಾಮಾನ ವಾಯುಮಂಡಲದ ಹವಾಮಾನದ ಬದಲಾವಣೆಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿವೆಪ್ಪ ಅಂದರೆ ಇದು ಪರಿವರ್ತನಾ ಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದಿನನಿತ್ಯ ಈ ಹವಾಮಾನ ಬದಲಾವಣೆ ಆಗುವುದಕ್ಕೆ. ಇನ್ನು ಮುಂದಿನ ಪ್ರಶ್ನೆ, ಸಮತಟ್ಟಾದ ಹಾಗೂ ಕಡಿದಾದ ಅಂಚುಗಳನ್ನು ಒಳಗೊಂಡ ಎತ್ತರದ ಭೂಭಾಗವನ್ನು ಏನೆಂದು ಕರೆಯುತ್ತೇವೆ? ಇಲ್ಲಿ ಏನೆಂದು ಕರಿತೀವಪ್ಪ ಅಂದರೆ ಇಲ್ಲಿ ಪ್ರಸ್ಥ ಭೂಮಿ ಅಂತೇಳಿ ಕರಿತೇವೆ. ಸಮತಟ್ಟಾದ ಹಾಗೂ ಕಡಿದಾದ ಅಂಚುಗಳನ್ನು ಒಳಗೊಂಡ ಎತ್ತರವಾದ ಭೂಭಾಗವನ್ನು ನಾವು ಇಲ್ಲಿ ಪ್ರಸ್ಥ ಭೂಮಿ ಅಂತೇಳಿ ಕರಿತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಒಂದು ಇಷ್ಟೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂಬತ್ತನೇ ಪ್ರಶ್ನೆ, ಭಾರತವು ಒಂದು ಪರ್ಯಾಯ ಪ್ರಸ್ಥ ಭೂಮಿ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಹತ್ತನೆಯ ಪ್ರಶ್ನೆ ನೋಡಿ, ನಮ್ಮ ಸೌರಮಂಡಲದಲ್ಲಿ ಯಾವ ಗ್ರಹಗಳು ಉಪಗ್ರಹಗಳನ್ನು ಹೊಂದಿಲ್ಲ? ನಮ್ಮ ಸೌರಮಂಡಲದ ಯಾವ ಗ್ರಹಗಳು ಇಲ್ಲಿ ಉಪಗ್ರಹಗಳನ್ನು ಹೊಂದಿಲ್ಲಪ್ಪ ಅಂದರೆ ಬುಧ ಮತ್ತು ಶುಕ್ರ ಗ್ರಹಗಳು ಉಪಗ್ರಹಗಳನ್ನು ಹೊಂದದೇ ಇರತಕ್ಕಂತಹ ಗ್ರಹಗಳಾಗಿವೆ. ಹನ್ನೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತೇವೆ? ಬಿಳಿ ಆನೆಗಳ ನಾಡು ಅಂಥೇಳಿ ನಾವು ಥೈಲ್ಯಾಂಡ್ ದೇಶವನ್ನು ಕರಿತಕ್ಕಂಥದ್ದು. ಥೈಲ್ಯಾಂಡ್ ಬಿಳಿ ಆನೆಗಳ ನಾಡು. ಇನ್ನು ಭಾರತವು ಚುಕ್ ಜಲವಿದ್ಯುತ್ ಯೋಜನೆ ಎಲ್ಲಿ ನಿರ್ಮಿಸಿದೆ? ಚುಕ್ ಅಂತಕ್ಕಂತಹ ಜಲವಿದ್ಯುತ್ ಯೋಜನೆ ಭಾರತ ಎಲ್ಲಿ ನಿರ್ಮಾಣ ಮಾಡಿದೆಯಪ್ಪ ಅಂದರೆ ಮಲೇಷ್ಯಾದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದಿನ 14ನೇ ಪ್ರಶ್ನೆ ನೋಡಿದ ನಂತರ, ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ? ಗ್ರೀನ್ಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಸಿ ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಪಂಚದ ಅತಿ ವಿಸ್ತಾರವಾದ ಮರುಭೂಮಿ ಯಾವುದು? ಪ್ರಪಂಚದಲ್ಲಿ ಅತ್ಯಂತ ವಿಸ್ತಾರವಾಗಿರ್ತಕ್ಕಂತಹ ಮರುಭೂಮಿ ಯಾವುದು ಅಪ್ಪ ಅಂದರೆ ಸಹರಾ ಮರುಭೂಮಿ. 14ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಸಿ. ಇನ್ನು 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪಕ್ಕೆ ಬರುತ್ತದೆ? ಈ ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಭಾರತ ಇಲ್ಲಿ ಭೂಮಿಯ ಸಮೀಪಕ್ಕೆ ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನೋ ಮುಂದಿನ ಪ್ರಶ್ನೆ, ಗಗನನೌಕೆ ಒಳಗಿರುವ ಖಗೋಳಯಾನಿಗೆ ಈ ಆಕಾಶವು ಹೇಗೆ ಕಂಡು ಬರುತ್ತದೆ? ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತದೆಯಪ್ಪ ಅಂದರೆ ಒಬ್ಬ ಗಗನದಲ್ಲಿರ್ತಕ್ಕಂತಹ ಖಗೋಳಯಾನಿಗೆ ಕಪ್ಪು ಬಣ್ಣದಲ್ಲಿ ಆಕಾಶ ಕಾಣತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿದೆ ಸ್ನೇಹಿತರೆ. ಏನು 18ನೇ ಪ್ರಶ್ನೆ ನೋಡಿ, ಭೂಮಿಗಿರುವ ಏಕೈಕ ಉಪಗ್ರಹ ಯಾವುದು? ಭೂಮಿಗಿರ್ತಕ್ಕಂತಹ ಏಕೈಕ ಉಪಗ್ರಹ ಯಾವುದಪ್ಪ ಅಂದರೆ ಚಂದ್ರ ಅಂತಕ್ಕಂಥದ್ದು. ಏನು 19ನೇ ಪ್ರಶ್ನೆ, ಆಲಿಕಲ್ಲು ಮಳೆ ಯಾವುದರಿಂದ ಉಂಟಾಗುತ್ತವೆ? ಈ ಆಲಿಕಲ್ಲು ಅಂತಕ್ಕಂತಹ ಮಳೆ ಯಾವುದರಿಂದ ಉಂಟಾಗ್ತದೆಯಪ್ಪ ಅಂದರೆ ಸಾಂದ್ರೀಕರಣದಿಂದ ಉಂಟಾಗ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿದೆ ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ, ಅಮೃತ ಶಿಲೆಯ ಯಾವ ಶಿಲೆಯ ರೂಪಾಂತರಗೊಂಡಿರ್ತಕ್ಕಂಥ ಶಿಲೆಯಾಗಿದೆ? ಅಮೃತ ಶಿಲೆ ಅಂತಕ್ಕಂಥದ್ದು ಇದು ಸುಣ್ಣದ ಕಲ್ಲು. ಆಪ್ಷನ್ ಬಿ ಸರಿಯಾದ ಉತ್ತರ. 21ನೆಯ ಪ್ರಶ್ನೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತ್ಯಂತ
ಕಡಿಮೆ ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಗೋವಾ. ಇದು ಎಷ್ಟು ಕಿಲೋಮೀಟರನ್ನು ಹೊಂದಿದೆಯಪ್ಪ ಅಂದರೆ ಕೇವಲ 100 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಈ ಗೋವಾ. ಇನ್ನು 22ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ರಾಜ್ಯ, ಆಗ ಕಡಿಮೆ ನೋಡಿದ ನಂತರ ಈಗ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಗೋವಾ. ಇದು ಎಷ್ಟು ಹೊಂದಿದೆಯಪ್ಪ ಅಂದರೆ 1600 ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ಇನ್ನು ನಮ್ಮ ಭಾರತ ಟೋಟಲ್ ಆಗಿ 9 ರಾಜ್ಯಗಳೊಂದಿಗೆ ಕರಾವಳಿ ತೀರವನ್ನು ಹಂಚಿಕೊಂಡಿದೆ ಸ್ನೇಹಿತರೆ. ಒಟ್ಟು 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಇನ್ನು 23ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ದಾಮೋದರ್ ನದಿ ಎಲ್ಲಿ ಹುಟ್ಟುತ್ತದೆ, ದಾಮೋದರ್ ನದಿ ಎಲ್ಲಿ ಹುಡ್ತದೆ ಅಂತಕ್ಕಂತಹ 23ನೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ 23ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 24ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮುಂಬೈ ಸಮೀಪದಲ್ಲಿರ್ತಕ್ಕಂಥ ನವಸೇನ ಎಂಬುದು ಏನು, ನವಸೇನ ಎಂಬುದು ಒಂದು ಬಂದೂರ ಆಗಿರ್ತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಈ 24ನೇ ಪ್ರಶ್ನೆಗೆ ಸ್ನೇಹಿತರೆ. ಇನ್ನು 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತ ದೇಶವು ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಹೊಂದಿದೆ, ಈ ಭಾರತ ಯಾವ ದೇಶದೊಂದಿಗೆ ಅತಿ ಉದ್ದವಾಗಿರ್ತಕ್ಕಂತಹ ಗಡಿಯನ್ನು ಹೊಂದಿದೆಯಪ್ಪ ಅಂದರೆ ಇಲ್ಲಿ 25ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಗ್ಲಾದೇಶ್, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ಒಡಿಶಿ ನೃತ್ಯ ಯಾವ ರಾಜ್ಯದಲ್ಲಿ ಪ್ರಾರಂಭವಾದ ನೃತ್ಯವಾಗಿದೆ, ಇದು ಒರಿಸ್ಸಾದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ನೃತ್ಯ ಆಗಿರ್ತಕ್ಕಂಥದ್ದು. ಇನ್ನು 27ನೇ ಪ್ರಶ್ನೆ, ಅಜಂತಾ ಗುಹೆಗಳು ಎಲ್ಲಿವೆ, ಅಜಂತಾ ಗುಹೆಗಳು ಇವು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥವು, ಅಜಂತಾ ಗುಹೆಗಳು. ಇನ್ನು 28ನೇ ಪ್ರಶ್ನೆ ನೋಡಿದ ನಂತರ, ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶಗಳ ನಡುವೆ ಗಡಿಯಾಗಿರ್ತಕ್ಕಂಥದ್ದು, ಮ್ಯಾಕ್ ಮೋಹನ್ ಅಂತಕ್ಕಂಥದ್ದು ಇದು ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಗಡಿ ರೇಖೆ ಆಗಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗುವ ವಿದ್ಯುತ್ ಶಕ್ತಿ ಯಾವುದು, ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ಶಾಖೋತ್ಪನ್ನ ವಿದ್ಯುತ್ ಶಕ್ತಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ವಜ್ರದ ಗಣಿಗಳು ಯಾವ ರಾಜ್ಯದಲ್ಲಿವೆ, ವಜ್ರದ ಗಣಿಗಳು ಇವು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥವು, ಆಪ್ಷನ್ ಡಿ ಸರಿಯಾಗಿವೆ ಸ್ನೇಹಿತರೆ. ಇನ್ನು 31ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹೊಂದಿಲ್ಲ, ಕೆಳಗಿನವುಗಳಲ್ಲಿ ಯಾವುದು ಗಡಿ ಹೊಂದಿಲ್ಲಪ್ಪ ಅಂದರೆ ಮಾಲ್ಡೀವ್ಸ್ ಅಂತಕ್ಕಂಥದ್ದು ಭಾರತ ದೇಶದೊಂದಿಗೆ ಗಡಿಯನ್ನು ಹೊಂದದೇ ಇರತಕ್ಕಂಥದ್ದು ಮಾಲ್ಡೀವ್ಸ್. ಇನ್ನು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಬೆಳೆಯುವ ರಾಜ್ಯ ಯಾವುದು, ಭಾರತದಲ್ಲಿ ಅತಿ ಹೆಚ್ಚು ಕೇರಳ ಏಲಕ್ಕಿಯನ್ನು ಬೆಳೀತಕ್ಕಂಥದ್ದು. 34ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತ ಭೂಪ್ರದೇಶದಲ್ಲಿ ಅತ್ಯಂತ ದಕ್ಷಿಣ ಭಾಗವಾಗಿರುವ ಇಂದಿರಾ ಪಾಯಿಂಟ್ ಎಲ್ಲಿದೆ, ಇಂದಿರಾ ಪಾಯಿಂಟ್ ಎಲ್ಲಿದೆಯಪ್ಪ ಅಂದರೆ ಗ್ರೇಟ್ ನಿಕೋಬಾರ್ದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 35ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಹ್ಯಾದ್ರಿ ಪರ್ವತ ಅಂತಲೂ ಕರೆಯುತ್ತಾರೆ, ಕೆಳಗಿನವುಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತೇಳಿ ಕೂಡ ಕರೀತಕ್ಕಂಥದ್ದು. ಇನ್ನು 36ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಆವರಿಸಿರುವ ಮಣ್ಣು ಯಾವುದು, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಮೆಕ್ಕಲು ಮಣ್ಣು ಆವರಿಸಿರ್ತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿದೆ. ಇನ್ನು 37ನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಯಾವುದನ್ನು ಮಾನ್ಸೂನ್ ಮಾರುತಗಳ ಜೊತೆ ಆಡ್ತಕ್ಕಂಥ ಜೂಜಾಟ ಅಂಥೇಳಿ ಕರೀತಕ್ಕಂಥದ್ದು, ಇಲ್ಲಿ ವ್ಯವಸಾಯದೊಡನೆ ರೈತರು ಮಾನ್ಸೂನ್ ಮಾರುತದೊಡನೆ ಆಡ್ತಕ್ಕಂಥ ಜೂಜಾಟ ಅಂಥೇಳಿ ಕರೀತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿದೆ. ಇನ್ನು 38ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಪರ್ಯಾಯ ದ್ವೀಪ ಎಂದರೆ ಹೆಚ್ಚು ಕಡಿಮೆ ಸಂಪೂರ್ಣ ಡ್ಯಾಶ್ ಡ್ಯಾಶ್ ಸುತ್ತುವರಿಯಲ್ಪಟ್ಟ ಭೂಭಾಗವಾಗಿದೆ, ಇಲ್ಲಿ 38ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ, ನೀರು ಅಥವಾ ಸಮುದ್ರದಿಂದ ಸುತ್ತುವರೆದಿರತಕ್ಕಂಥದ್ದು, ಆಪ್ಷನ್ ಸಿ. 39ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಬಾರಾಲಾಚಲ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿದೆ, ಈ ಬಾರಾಲಾಚಲ ಅಂತಕ್ಕಂತಹ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನು 40ನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ರಾಜ್ಯಶಾಸ್ತ್ರದ ಪಿತಾಮಯಾರು, ರಾಜ್ಯಶಾಸ್ತ್ರದ ಪಿತಾಮಯಾರೋಪ ಅಂದರೆ ಅರಿಸ್ಟಾಟಲ್ ಅವರನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮ ಅಂತೇಳಿ ಕರೀತಕ್ಕಂಥದ್ದು. ಇನ್ನು ನಮ್ಮ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದದ ಅನುಪಾತ ಎಷ್ಟು, ಅಗಲ ಮತ್ತು ಉದ್ದದ ಅನುಪಾತ ಎಷ್ಟು ಅಪ್ಪ ಅಂದರೆ ತಿರಿಯ ಅನುಪಾತ
2 ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿದೆ. ಇನ್ನು ನೆಕ್ಸ್ಟು 42ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು 43ನೇ ಪ್ರಶ್ನೆಗೆ ಬಿ ಆರ್ ಅಂಬೇಡ್ಕರ್ ಅವರು ಸರಿಯಾಗಿರ್ತಕ್ಕಂಥದ್ದು, ಆಪ್ಷನ್ ಸಿ. ಇನ್ನು 44ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಯಾವ ವರ್ಷ ಭಾರತ ಒಂದು ಗಣರಾಜ್ಯವಾಯಿತು? ಯಾವ ವರ್ಷ ಭಾರತ ಗಣರಾಜ್ಯವಾಯಿತು ಅಪ್ಪ ಅಂದರೆ 1950 ಭಾರತ ಒಂದು ಗಣರಾಜ್ಯವಾಗ್ತಕ್ಕಂಥದ್ದು. ಇನ್ನು 45ನೇ ಪ್ರಶ್ನೆ, ಭಾರತ ಗಣರಾಜ್ಯ ಏಕೆಂದರೆ? ಭಾರತ ಗಣರಾಜ್ಯ ಏಕೆಂದರೆ ಚುನಾಯಿತ ರಾಷ್ಟ್ರಾಧ್ಯಕ್ಷರನ್ನು ಹೊಂದಿದೆ. ಭಾರತ ಚುನಾಯಿತ ರಾಷ್ಟ್ರಾಧ್ಯಕ್ಷರನ್ನು ಹೊಂದಿರುವುದರಿಂದ ಭಾರತ ಒಂದು ಗಣರಾಜ್ಯ ಆಗಿರ್ತಕ್ಕಂಥದ್ದು. ಇನ್ನು 46ನೇ ಪ್ರಶ್ನೆ ನೋಡ್ತೀನಿ ಅಂದರೆ, ಭಾರತ ಸಂವಿಧಾನದ ಪ್ರಕಾರ ಪ್ರೌಢನೆಂದರೆ? ಭಾರತ ಸಂವಿಧಾನದ ಪ್ರಕಾರ ಪ್ರೌಢನೆಂದರೆ ಅವನಿಗೆ 18 ವರ್ಷದ ಆಗಿರಬೇಕು. 18 ವರ್ಷದ ನಾಗರಿಕರು ಭಾರತ ಸಂವಿಧಾನ ಪ್ರಕಾರ ಒಂದು ಪ್ರೌಢ ವ್ಯಕ್ತಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 47ನೇ ಪ್ರಶ್ನೆ, ಭಾರತ ಸಂವಿಧಾನ ತನ್ನ ಅಧಿಕಾರವನ್ನು ಎಲ್ಲಿಂದ ಪಡೆಯುತ್ತದೆ? ಭಾರತದ ಸಂವಿಧಾನ ತನ್ನ ಅಧಿಕಾರವನ್ನು ಭಾರತದ ಪ್ರಜೆಗಳಿಂದ ಪಡಿತಕ್ಕಂಥದ್ದು, ಆಪ್ಷನ್ ಸಿ. 48ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪೂರ್ವ ಪೀಠಿಕೆ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಪೂರ್ವ ಪೀಠಿಕೆ ಅಂತಕ್ಕಂಥದ್ದು ಅಮೇರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿರ್ತಕ್ಕಂಥದ್ದು. ಇನ್ನು 49ನೇ ಪ್ರಶ್ನೆ, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವುದು? ಜಗತ್ತಿನ ಪ್ರಪ್ರಥಮವಾಗಿರ್ತಕ್ಕಂಥ ಲಿಖಿತ ಸಂವಿಧಾನ ಕೂಡ ಅಮೇರಿಕ ಸಂವಿಧಾನ ಆಗಿರ್ತಕ್ಕಂಥದ್ದು. ಇನ್ನು 50ನೇ ಪ್ರಶ್ನೆ ನೋಡಿದ ನಂತರ, ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಈ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡಲಾಗಿರ್ತಕ್ಕಂಥದ್ದು. ಇನ್ನು 51ನೇ ಪ್ರಶ್ನೆ, ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ಭಾರತದ ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 52ನೇ ಪ್ರಶ್ನೆ ನೋಡಿದ ನಂತರ, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ? ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ಇದೆಯಪ್ಪ ಅಂದರೆ 22 ಭಾಷೆಗಳು ಇರ್ತಕ್ಕಂಥದ್ದು. ಇನ್ನು 53ನೇ ಪ್ರಶ್ನೆ ನೋಡಿದ ನಂತರ, ಭಾರತ ಸಂವಿಧಾನದ 8ನೇ ಪರಿಶಿಷ್ಟಗಳಲ್ಲಿ ಈ ಕೆಳಗಿನ ಯಾವ ವಿಷಯವಿದೆ? 8ನೇ ಪರಿಶಿಷ್ಟದಲ್ಲಿ 53ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಭಾಷೆಗಳು ಇರ್ತಕ್ಕಂಥದ್ದು. ಇನ್ನು 54ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಭಾರತದ 2ನೇ ರಾಷ್ಟ್ರಪತಿ ಯಾರು? ಭಾರತದ 2ನೆಯ ರಾಷ್ಟ್ರಪತಿ ಯಾರು ಅಪ್ಪ ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು, ಆಪ್ಷನ್ ಸಿ. ಇನ್ನು 55ನೆಯ ಪ್ರಶ್ನೆ ಕಡೆಗೆ ಹೋಗೋದಾದರೆ, ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಹೊರಡಿಸುವ ಕಾನೂನು ಈ ರೀತಿಯಲ್ಲಿ ಯಾರಿಗೆ ಅಧಿಕಾರ, ಅದು ಯಾರ ಅಧಿಕಾರವಿದೆ, ಅದನ್ನು ಯಾರು ಯುದ್ಧ ಮತ್ತು ಶಾಂತಿ ಆದೇಶವನ್ನು ಯಾರು ಹೊರಡಿಸಬಹುದು ಅಂತಕ್ಕಂಥ 55ನೇ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ರಾಷ್ಟ್ರಪತಿಗೆ ಇರ್ತಕ್ಕಂಥದ್ದು ಈ ಅಧಿಕಾರ. ಇನ್ನು 56ನೇ ಪ್ರಶ್ನೆ, ಉಪರಾಷ್ಟ್ರಪತಿಯವರು ಎಷ್ಟು ಕಾಲಾವಧಿಯವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯ ನಿರ್ವಹಿಸಬಹುದು? 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗರಿಷ್ಠ ಆರು ತಿಂಗಳವರೆಗೆ ತಾವು ಅಧಿಕಾರವನ್ನು ಮುಂದುವರಿಸ್ಕೊಂಡು ಹೋಗಬಹುದು. ಇನ್ನು 57ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯು ಇದರ ಭಾಗವಾಗಿರುವವರು? 57ನೇ ಪ್ರಶ್ನೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಬಿ ಅಲ್ಲ ಸ್ನೇಹಿತರೆ, ಆಪ್ಷನ್ ಸಿ, ಲೋಕಸಭೆಗೆ ಮಾತ್ರ ಅಂಥೇಳಿ ಕೊಟ್ಟಿದ್ದಾರೆ. 57ನೇ ಪ್ರಶ್ನೆಯನ್ನು ಸರಿಯಾಗಿ ನೋಡಿ ಸ್ನೇಹಿತರೆ, 57ನೇ ಪ್ರಶ್ನೆಗೆ ಸಂಸತ್ತು ಸರಿಯಾಗಿರ್ತಕ್ಕಂಥದ್ದು, ಕನ್ಫ್ಯೂಸ್ ಆಗಬೇಡಿ. ಸಂಸತ್ತು ಸರಿಯಾಗಿ, ಭಾರತದ ರಾಷ್ಟ್ರಪತಿಯು ಇದರ ಭಾಗವಾಗಿರುವವರು ಅಂದರೆ ಸಂಸತ್ತು ಅಂತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 58ನೇ ಪ್ರಶ್ನೆ ನೋಡಿ, ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇರುವಾಗ ಅವರ ಕೆಲಸವನ್ನು ಯಾರು ಮಾಡುವವರು ಯಾರು ಅಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 58ನೆಯ ಪ್ರಶ್ನೆಗೆ. ಇನ್ನು 59ನೇ ಪ್ರಶ್ನೆ ನೋಡ್ತಾರೆ, ವಿಶ್ವದ ಅತಿ ತಾಪವುಳ್ಳ ಗ್ರಹ ಯಾವುದು? ವಿಶ್ವದಲ್ಲಿ ಅತ್ಯಂತ ತಾಪವುಳ್ಳಿರ್ತಕ್ಕಂಥ ಗ್ರಹ ಯಾವುದು ಅಪ್ಪ ಅಂದರೆ ಇಲ್ಲಿ 59ನೇ ಪ್ರಶ್ನೆ ಸರಿಯಾಗಿರ್ತಕ್ಕಂತಹ ಉತ್ತರ ಶುಕ್ರ ಗ್ರಹ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 60ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ,
ಸಾವಿರ ಸರೋವರಗಳ ನಾಡು ಎಂದು ಹೆಸರಾದ ದೇಶ ಯಾವುದು? ಸಾವಿರ ಸರೋವರಗಳ ನಾಡು ಅಂತೇಳಿ ಫಿನ್ಲ್ಯಾಂಡನ್ನು ಕರೀತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿದೆ. 61ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಜಕಾರ್ತ್ ಯಾವ ದೇಶದ ರಾಜಧಾನಿಯಾಗಿದೆ? ಜಕಾರ್ತ್ ಅಂತಕ್ಕಂಥದ್ದು ಯಾವ ದೇಶದ ರಾಜಧಾನಿಯಾಗಿದೆಯಪ್ಪ ಅಂದರೆ ಇಂಡೋನೇಷ್ಯಾದ ರಾಜಧಾನಿ ಆಗಿರ್ತಕ್ಕಂಥದ್ದು. ಇನ್ನು 62ನೇ ಪ್ರಶ್ನೆ, ವಾಣಿಜ್ಯ ಮಾರುತಗಳು ಎಲ್ಲಿ ಬೀಸುತ್ತವೆ? ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಿಂದ ಬೀಸ್ತಕ್ಕಂಥದ್ದು ಈ ವಾಣಿಜ್ಯ ಮಾರುತಗಳು. ಇನ್ನು 63ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭೂ ಮತ್ತು ಸಮುದ್ರ ಮೇಲೆ ಗಾಳಿಗಳು ಯಾವ ಕಾರಣದಿಂದ ಉಂಟಾಗುತ್ತವೆ? ಭೂ ಮತ್ತು ಸಮುದ್ರದ ಮೇಲೆ ಯಾವ ಕಾರಣದಿಂದ ಉಂಟಾಗ್ತವೆಪ್ಪ ಅಂದರೆ ಸಂವಹನದಿಂದ ಉಂಟಾಗ್ತಕ್ಕಂಥದ್ದು ಈ ಗಾಳಿಗಳು. ಇನ್ನು 64ನೇ ಪ್ರಶ್ನೆ ನೋಡಿ, ಸಾಗರದ ನೀರಿನಲ್ಲಿ ಯಾವ ಲವಣವು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ? ಸಾಗರದ ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 65ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಯಾವ ದೇಶವು ಉಪಗ್ರಹಗಳನ್ನು ಮೊದಲು ಬಾರಿಗೆ ಯಶಸ್ವಿಯಾಗಿ ಉಡಾಯಿಸ್ತು? ಯಾವ ದೇಶ ಉಪಗ್ರಹಗಳನ್ನು ಮೊಟ್ಟ ಮೊದಲಿಗೆ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡ್ತು ಅಂತಕ್ಕಂತಹ ಪ್ರಶ್ನೆ ಇದೆ. ಇಲ್ಲಿ ಸೋವಿಯತ್ ರಷ್ಯಾ ಮೊದಲು ಬಾರಿಗೆ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು 66, ಓಜೋನ್ ರಂಧ್ರ ಗರಿಷ್ಠ ಮಟ್ಟದಲ್ಲಿ ಎಲ್ಲಿ ಆಗಿ, ಓಜೋನ್ಗೆ ಅತಿ ಹೆಚ್ಚು ರಂಧ್ರಗಳು ಎಲ್ಲಿ ಬಿದ್ದಿದ್ದೇವೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಅಂಟಾರ್ಟಿಕಾದಲ್ಲಿ ಅತಿ ಹೆಚ್ಚು ಬಿದ್ದಿರತಕ್ಕಂಥದ್ದು. ಇನ್ನು 67ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ನಾಟಿಕಲ್ ಮೈಲಿ ಎಂಬುದು ಈ ಕೆಳಗಿನ ಯಾವುದರ ದೂರವನ್ನು ಅಳೆಯಲು ಬಳಸುತ್ತಾರೆ? 67ನೇ ಪ್ರಶ್ನೆ ಸರಿಯಾದ ಉತ್ತರ ಸ್ನೇಹಿತರೆ, ನೌಕಾಯಾನ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 68ನೇ ಪ್ರಶ್ನೆ ನೋಡಿ, ಗಾಳಿಯ ತೇವಾಂಶವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಗಾಳಿಯ ತೇವಾಂಶವನ್ನು ನಾವು ಹೈಗ್ರೋಮೀಟರ್ದಿಂದ ಅಳಿತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 69ನೇ ಪ್ರಶ್ನೆ ಸ್ನೇಹಿತರೆ, ವಿಲ್ಲಿ 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 ಇಲ್ಲಿಯ ಸ್ಥಳೀಯ ಮಾರುತವಾಗಿದೆ. ಯಾವುದು ಸ್ಥಳೀಯ ಮಾರುತವಾಗಿದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಆಸ್ಟ್ರೇಲಿಯಾದ ಸ್ಥಳೀಯ ಮಾರುತ ಆಗಿರ್ತಕ್ಕಂಥದ್ದು ವಿಲ್ಲಿ ವಿಲ್ಲಿ ಅಂತಕ್ಕಂಥದ್ದು. ಇನ್ನು 70ನೇ ಪ್ರಶ್ನೆ ನೋಡಿ, ಅಮೇರಿಕಾದ ನದಿ ಮಿಸಿಸಿಪ್ಪಿ ಯಾವ ಕೊಲ್ಲಿಗೆ ಸೇರುತ್ತದೆ? ಅಮೇರಿಕಾದಲ್ಲಿರ್ತಕ್ಕಂಥ ಮಿಸಿಸಿಪ್ಪಿ ನದಿ ಯಾವ ಕೊಲ್ಲಿಗೆ ಸೇರ್ತದೆಯಪ್ಪ ಅಂದರೆ ಇಲ್ಲಿ ಮೆಕ್ಸಿಕೋ ಕೊಲ್ಲಿಗೆ ಸೇರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 71ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮಕರ ಸಂಕ್ರಾಂತಿ ವೃತ್ತ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶವನ್ನು ಏನೆನ್ನುತ್ತೇವೆ? 71ನೇ ಪ್ರಶ್ನೆ ನೋಡಿದ್ರೆ, ಉಷ್ಣವಲಯ ಅಂಥೇಳಿ ಕರೀತಕ್ಕಂಥದ್ದು ಈ ಮಕರ ಸಂಕ್ರಾಂತಿ ವೃತ್ತ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ನಾವು ಉಷ್ಣವಲಯ ಅಂಥೇಳಿ ಕರೀತಕ್ಕಂಥದ್ದು. ಇನ್ನು 72ನೇ ಪ್ರಶ್ನೆ, ನಿರಂತರ ಮಾರುತಗಳಿಗೆ ಈ ಕೆಳಗಿನ ಯಾವುದು ಉದಾಹರಣೆಯಾಗಿದೆ? ನಿರಂತರ ಮಾರುತಗಳಿಗೆ ವಾಣಿಜ್ಯ ಮಾರುತಗಳು. ಆಪ್ಷನ್ ಎ ಸರಿಯಾಗಿದೆ. ಇನ್ನು 73ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಸ್ಥಳೀಯ ಒಂದರ ತಾಪಮಾನವು ತಕ್ಷಣ ಹೆಚ್ಚಾದರೆ ಅಲ್ಲಿನ ಆರ್ದ್ರತೆ ಏನಾಗುತ್ತದೆ? ಕರೆಕ್ಟಾಗಿ ನೋಡಿಕೊಳ್ಳಿ, ಸ್ಥಳೀಯ ಒಂದರ ತಾಪಮಾನವು ತಕ್ಷಣ ಹೆಚ್ಚಾದರೆ ಅಲ್ಲಿನ ಆರ್ದ್ರತೆ ಏನಾಗ್ತದೆಯಪ್ಪ ಅಂದರೆ ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದು. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯುತ್ತದೆ? ಗಾಂಧಿ ಇರ್ವಿನ್ ಒಪ್ಪಂದ 1931 ನಡೀತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿದೆ. ಇನ್ನು 75ನೇ ಪ್ರಶ್ನೆ ನೋಡಿದ್ರೆ, ಭಾರತದ ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಸಿಪಾಯಿ ದಂಗೆ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಎಲ್ಲಿಂದ ಪ್ರಾರಂಭವಾಗ್ತದೆಯಪ್ಪ ಅಂದರೆ ಮೀರತ್ದಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿದೆ. ಇನ್ನು 76ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಮಕೃಷ್ಣ ಮಿಷನ್ ಸಂಸ್ಥಾಪಕರು ಯಾರು? ರಾಮಕೃಷ್ಣ ಮಿಷನ್ನ ಸಂಸ್ಥಾಪನೆಯನ್ನು ಯಾರು ಮಾಡ್ತಾರೆಪ್ಪ ಅಂದರೆ ಸ್ವಾಮಿ ವಿವೇಕಾನಂದವರು ಮಾಡ್ತಾರೆ. ಇನ್ನು 77ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಅಮೀರ್ ಖುಸ್ರು ಯಾರ ಆಸ್ಥಾನದ ಪ್ರಖ್ಯಾತ ಕವಿಯಾಗಿದ್ದನು? ಅಮೀರ್ ಖುಸ್ರು ಅಂತಕ್ಕಂಥವನು ಇಲ್ಲಿ ಪ್ರಖ್ಯಾತ ಕವಿ ಆಗಿದ್ದನಪ್ಪ ಅಂದರೆ ಅಲ್ಲಾವುಲ್ದೀನ್ ಖಿಲ್ಜಿಯ ಪ್ರಖ್ಯಾತ ಕವಿ ಆಗಿರ್ತಕ್ಕಂಥವನು ಈ ಅಮೀರ್ ಖುಸ್ರು. ಇನ್ನು 78ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸೇನೆ ಸ್ಥಾಪಿಸಿದವರು ಯಾರು? ಭಾರತೀಯ ರಾಷ್ಟ್ರೀಯ ಸೇನೆ ಅಂತಕ್ಕಂಥದ್ದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು. ಇನ್ನು
1904ರಲ್ಲಿ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯನ್ನು ಯಾರು ಸ್ಥಾಪಿಸಿದರು? ಭಾರತೀಯ ಈ ಪುರಾತತ್ವ ಇಲಾಖೆಯನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಲಾರ್ಡ್ ಕರ್ಜನ್ ಸ್ಥಾಪನೆ ಮಾಡ್ತಾನೆ. ಏನು AT 80 ಪ್ರಶ್ನೆ ನೋಡ್ತೀನಿ ಅಂದರೆ, ಮಹಾಬಲಿಪುರಂನಲ್ಲಿ ದೇವಾಲಯವನ್ನು ಯಾವ ಸಂತತಿಗೆ ಸೇರಿದ ರಾಜರು ಕಟ್ಟಿಸಿದರು? ಯಾವ ಸಂತತಿಗೆ ಸೇರಿರ್ತಕ್ಕಂಥ ರಾಜರು ಈ ದೇವಾಲಯಗಳನ್ನು ಕಟ್ಟಿದರು ಅಂತಕ್ಕಂಥ ಪ್ರಶ್ನೆ ಸ್ನೇಹಿತರೆ. 80 ಪ್ರಶ್ನೆ ಸರಿಯಾದ ಉತ್ತರ ಚೋಳರು. ಚೋಳರ ಆಡಳಿತದಲ್ಲಿ ಇದು ಮಹಾಬಲಂಪುರ ಮೇಲೆ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು 81 ಪ್ರಶ್ನೆ, ಅರುಣ ಅಸಫ್ ಅಲಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಅರುಣ ಅಸಫ್ ಅಲಿಯವರು ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥವ್ರು ಸ್ನೇಹಿತರೆ. ಏನು 81 ಪ್ರಶ್ನೆ ನೋಡಿ, ಕಾನೂನು ಭಂಗ ಚಳವಳಿ ಆರಂಭಿಸುವಾಗ ಯಾರ ವೈಸರಾಯ್ ಆಗಿದ್ದರು? ಆ ಕಾನೂನು ಭಂಗ ಚಳವಳಿ ಆರಂಭ ಆದಕರ ಅಲ್ಲಿ ಇರ್ತಕ್ಕಂಥ ವೈಸರಾಯ್ ಯಾರು ಅಪ್ಪ ಅಂದರೆ, ಇಲ್ಲಿ ಲಾರ್ಡ್ ಇರ್ವಿನ್ ಆಗಿರ್ತಾನೆ, ಆಪ್ಷನ್ ಸಿ. 82 ಪ್ರಶ್ನೆಗೆ ಏನು ಮುಂದಿನ 83 ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಯನ್ನು ಜಾರಿಗೆ ತಂದವರು ಯಾರು ಅಪ್ಪ ಅಂದರೆ, ಲಾರ್ಡ್ ಡಾಲ್ ಹೌಸಿಯವರು ಜಾರಿಗೆ ತರ್ತಾರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು. ಏನು ಭಾರತದಲ್ಲಿ ಬ್ರಿಟಿಷರು ತಮ್ಮ ಮೊದಲ ವ್ಯಾಪಾರ ಕೊಠಡಿಯನ್ನು ಎಲ್ಲಿ ಸ್ಥಾಪಿಸಿದರು? ಭಾರತದಲ್ಲಿ ಮೊದಲಿಗೆ ಎಲ್ಲಿ ಸ್ಥಾಪನೆ ಮಾಡ್ತಾರೆಪ್ಪ ಅಂದರೆ, ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ, ಆಪ್ಷನ್ ಡಿ ಸರಿ ಆಗಿರ್ತಕ್ಕಂಥದ್ದು. ಏನು 85 ಪ್ರಶ್ನೆ ನೋಡಿ, ಈ ಕೆಳಗಿನವರಲ್ಲಿ 1926 ಪಂಜಾಬ್ ನವಜಾನ್ ಭಾರತ್ ಅಂತಕ್ಕಂಥ ಸಭೆಯನ್ನು ಸ್ಥಾಪಿಸಿದವರು ಯಾರು? 1926ರಲ್ಲಿ ಪಂಜಾಬ್ ನವಜಾನ್ ಭಾರತ್ ಸಭಾನ ಸ್ಥಾಪಿಸಿದವರು ಯಾರು ಅಂತ 85 ಪ್ರಶ್ನೆ ಇದೆ. ಇಲ್ಲಿ ಸರ್ದಾರ್ ಭಗತ್ ಸಿಂಗ್ ಅವರು ಸ್ಥಾಪನೆ ಮಾಡ್ತಾರೆ, ಆಪ್ಷನ್ ಸಿ ಸರಿ ಆಗಿರ್ತಕ್ಕಂಥದ್ದು. 86 ಪ್ರಶ್ನೆ ಕಡೆಗೆ ಬರೋದಾದರೆ, ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನ ಎಲ್ಲಿ ನೀಡಿದನು? ಈ ಗೌತಮ್ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಸಾರನಾಥದಲ್ಲಿ ನೀಡ್ತಾನೆ, ಆಪ್ಷನ್ ಬಿ ಸರಿ ಆಗಿರ್ತಕ್ಕಂಥದ್ದು. ಏನು ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದ ಮೊದಲ ಕೋಟೆ ಯಾವುದು? ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸ್ತಕ್ಕಂಥ ಮೊದಲ ಕೋಟೆ ಯಾವುದಪ್ಪ ಅಂದರೆ, ಸೆಂಟ್ ಜಾರ್ಜ್ ಕೋಟೆ ಮದ್ರಾಸ್ ಅಂತಕ್ಕಂಥ ಕೋಟೆಯನ್ನು ಬ್ರಿಟಿಷರು ಮೊಟ್ಟ ಮೊದಲಿಗೆ ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು 88 ಪ್ರಶ್ನೆ, ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊದಲಿಗೆ ಆರಂಭವಾದವು? ಯಾರ ಕಾಲದಲ್ಲಿ ವಿಶ್ವವಿದ್ಯಾಲಯಗಳಂತಕ್ಕಂಥದ್ದು ಆರಂಭ ಆಗ್ತವಪ್ಪ ಅಂದರೆ, ಲಾರ್ಡ್ ಕ್ಯಾನಿಂಗ್ ಅವರ ಅವಧಿಯಲ್ಲಿ ಈ ವಿಶ್ವವಿದ್ಯಾಲಯಗಳು ಆರಂಭ ಆಗ್ತಕ್ಕಂಥದ್ದು. ಏನು ಮಾನವನ ದೇಹದಲ್ಲಿ ರಕ್ತ ಎಲ್ಲಿ ಶುದ್ಧೀಕರಣಗೊಳ್ಳುತ್ತದೆ? ರಕ್ತ ಅಂತಕ್ಕಂಥದ್ದು ಎಲ್ಲಿ ಶುದ್ಧೀಕರಣಗೊಳ್ತದೆಪ್ಪ ಅಂದರೆ, ಹೃದಯದಲ್ಲಿ ರಕ್ತ ಶುದ್ಧೀಕರಣಗೊಳ್ತಕ್ಕಂಥದ್ದು. ಏನು 90 ಪ್ರಶ್ನೆ ನೋಡಿದ್ನೆ ಅಂದರೆ, ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ಏನೆನ್ನುವರು? ಜೀವಶಾಸ್ತ್ರದ ಶಾಖೆಗೆ ನಾವು ಸೈಟಾಲಜಿ ಅಂತೇಳಿ ಕರಿತೇವೆ, ಆಪ್ಷನ್ ಸಿ ಸರಿಯಾದ ಉತ್ತರ ಈ 90 ಪ್ರಶ್ನೆಗೆ. ಇನ್ನು 91 ಪ್ರಶ್ನೆ ನೋಡಿದ್ನೆ ಅಂದರೆ, ಗ್ರೆಗರ್ ಮೆಂಡಲ್ ಈ ಕೆಳಗಿನ ಯಾವುದನ್ನು ಪ್ರತಿಪಾದಿಸಿದನು? ಗ್ರೆಗರ್ ಮಂಡೆಲ ಅಂತಕ್ಕಂಥನು ಅನುವಂಶೀಯ ನಿಯಮವನ್ನು ಪ್ರತಿಪಾದಿಸ್ತಾನೆ ಈ ಗ್ರೆಗರ್ ಮಂಡೆಲ್ ಅಂತಕ್ಕಂಥವನು. ಏನು ನೆಕ್ಸ್ಟು 92 ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ಎಳೆಯಾಗಿದೆಯಪ್ಪ ಅಂದರೆ, ರೇಷ್ಮೆ ಒಂದು ಪ್ರೋಟೀನ್ ಎಳೆ ಆಗಿರ್ತಕ್ಕಂಥದ್ದು. ಏನು ನೋಡಿ ಸ್ನೇಹಿತರೆ, 94 ಪ್ರಶ್ನೆ, ಹಿಮೋಗ್ಲೋಬಿನ್ ಪ್ರಥಮ ಕಾರ್ಯವೇನು? ಹಿಮೋಗ್ಲೋಬಿನ್ನ ಪ್ರಥಮ ಕಾರ್ಯ ಆಪ್ಷನ್ ಡಿ, ಆಮ್ಲಜನಕದ ಸಾಗಾಣಿಕೆಯನ್ನು ಮಾಡ್ತಕ್ಕಂಥದ್ದು ಈ ಹಿಮೋಗ್ಲೋಬಿನ್. ಏನು 95 ಪ್ರಶ್ನೆ, ಬೆಳಕಿನ ವರ್ಷವನ್ನು ಪ್ರಥಮ ಬಾರಿಗೆ ಅಳೆದವರು ಯಾರು? ಬೆಳಕಿನ ವರ್ಷ ಅಂತಕ್ಕಂಥದ್ದು ಇಲ್ಲಿ ರೋಮರರು ಪ್ರಥಮ ಬಾರಿಗೆ ಅಳಿತಾರೆ, ರೋಮನ್ನರು. ಇಲ್ಲಿ 95 ಪ್ರಶ್ನೆ ನೋಡಿದ ನಂತರ ಇನ್ನು 96 ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ದೇಹವರ್ಧಕ ಎನ್ನಲಾಗುತ್ತದೆ? ಯಾವುದನ್ನು ದೇಹವರ್ಧಕ ಅಂತೇಳಿ ಕರಿತೀವಪ್ಪ ಅಂದರೆ, ನಾವು ಪ್ರೋಟೀನನ್ನು ದೇಹವರ್ಧಕ ಅಂತೇಳಿ ಕರಿತಕ್ಕಂಥದ್ದು.
97ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸಕ್ಕರೆಯಲ್ಲಿ ಈ ಕೆಳಗಿನ ಯಾವ ಅಂಶವಿರುತ್ತದೆ? ಸಕ್ಕರೆಯಲ್ಲಿ ಯಾವ ಅಂಶ ಇರ್ತದೆಯಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 98ನೇ ಪ್ರಶ್ನೆ, ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ, ಹಸಿರು ಹಣ್ಣುಗಳನ್ನು ಕೃತಕವಾಗಿ ಹಣ್ಣು ಅಥವಾ ಪಕ್ವಗೊಳಿಸಲು ಬರ್ಸ್ತಕ್ಕಂಥದ್ದು ಇಥಿಲೀನ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಏನು 99ನೇ ಪ್ರಶ್ನೆ ನೋಡಿಸಿದ್ರೆ, ಹೆಣ್ಣು ಅನಾಫಿಲಸ್ ಅಂತಕ್ಕಂಥ ಸೊಳ್ಳೆಯಿಂದ ಬರುವ ಕಾಯಿಲೆ ಯಾವುದು? 99ನೇ ಪ್ರಶ್ನೆಗೆ ಮಲೇರಿಯಾ ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿದೆ. ಇನ್ನು 100ನೇ ಪ್ರಶ್ನೆ ನೋಡಿಸಿದ್ರೆ ನಿಮಗೋಸ್ಕರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ಯಾರು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡುವುದರ ಮುಖಾಂತರ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.